ನಮಸ್ಕಾರ, ಶುಭ ಮುಂಜಾನೆ. ವ್ಯಕ್ತಿಗಳ ಸಾಧನೆಯನ್ನು ಬೆಳಗುವ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಸಾಧನೆ ಮಾಡುತ್ತಾ ಸಾಗಿದಂತೆ ಹತ್ತು ಹಲವು ಕ್ಷೇತ್ರಗಳ ಪರಿಚಯ ಆಗುತ್ತದೆ. ಕೆಲವು ವ್ಯಕ್ತಿಗಳಂತೂ ತಾವು ಕಾಲಿಟ್ಟ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಛಾಪನ್ನು ಒತ್ತುತ್ತಾರೆ. ಈ ಗುಂಪಿಗೆ ಸೇರುವ ಮಂಗಳೂರಿನ ಕೆ ಅನಂತರಾಮರಾವ್ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. 1937 ಜನಿಸಿದ ಶ್ರೀಯುತರು ತಮ್ಮ ಶಾಲಾ ದಿನಗಳಲ್ಲಿಯೇ ಹಲವಾರು ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಸಂಘಟನೆಯಲ್ಲಿ ವಿಶೇಷ ಆಸಕ್ತಿ ಇರುವ ಅನಂತರಾಮರಾವ್ ಅವರು ಅನೇಕ ಸಂಸ್ಥೆಗಳನ್ನು ಆರಂಭಿಸಿ ವಿವಿಧ ಹುದ್ದೆಗಳನ್ನೂ ಸಹ ಅಲಂಕರಿಸಿದ್ದಾರೆ. ಇವರು ಹಲವಾರು ಕೃತಿಗಳನ್ನೂ ಸಹ ರಚಿಸಿದ್ದಾರೆ, ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಬರಹಗಾರ, ಪ್ರಕಾಶಕ, ಸಂಪಾದಕ, ವಾಗ್ಮಿ, ಸಂಘಟಕ ಮತ್ತು ಹಲವಾರು ಸಂಘ ಸಂಸ್ಥೆಗಳ ಸಂಸ್ಥಾಪಕರು ಆಗಿರುವ ಕೆ ಅನಂತರಾಮ್ ರಾವ್ ಅವರ ಬಿರುದುಗಳಾದ ಸಮಾಜಭೂಷಣ, ಪ್ರಸನ್ನದಾಯಿ, ಪ್ರವಚನಪಟು, ಮ್ಯಾನ್ ಆಫ್ ದಿ ಇಯರ್ 2002, ಅಚೀವರ್ 2003 ಮುಂತಾದವು ಸಾರಿ ಹೇಳುತ್ತವೆ. 20 ಕಮಲಾಕ್ಷ ಗೋವರ್ಧನ್ ನಾಯಕ್ ಸಾಂಸ್ಕೃತಿಕ ಪ್ರಶಸ್ತಿ, ಶ್ರೀ ಕೃಷ್ಣ ಮುಖ್ಯಪ್ರಾಣ ಪ್ರಶಸ್ತಿ, ಶ್ರೀ ರಾಮ ವಿಠಲ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳೆಲ್ಲದರಲ್ಲಿಯೂ ತೊಡಗಿಸಿಕೊಂಡಿರುವ ಅಪರೂಪದ ವ್ಯಕ್ತಿ ಕೆ ಅನಂತರಾಮರಾವ್. ಅನಂತರಾಮರಾವ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ರಾಮಾಯಣ ಮತ್ತು ಮಹಾಭಾರತ ಕುರಿತು ಪುಸ್ತಕಗಳನ್ನು ಬರೆದಿರೋದ್ರಿಂದ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಮಹಾಭಾರತದ ಒಂದು ಸನ್ನಿವೇಶವನ್ನು ತಮ್ಮ ಬಾಯಿನಲ್ಲಿ ಕೇಳೋಣ ಅಂತ. ಸಮಯದ ಅಭಾವ ಇರೋದ್ರಿಂದ ಬಹಳ ಸಣ್ಣದಾಗಿ ಹೇಳ್ತಾ ಇದ್ದೇನೆ. ಹೇಳಿ. ದಯಾದಿಗಳಾದಂಥ ಪಾಂಡವರು ಮತ್ತು ಕೌರವರು ದ್ಯೂತವನ್ನಾಡಿ ಒಮ್ಮೆ ಸೋತ ನಂತರ ಪುನಃ ಧೃತರಾಷ್ಟ್ರದಿಂದ ಎಲ್ಲವೂ ಕೊಡಲ್ಪಟ್ಟ ನಂತರ ಪುನಃ ಅನುದ್ಯೂತವಾಗ್ತದೆ. ಅನುದ್ಯೂತದಲ್ಲಿ ಒಂದೇ ಷರತ್ತು ಇರ್ತದೆ, ಸೋತವರು 12 ವನವಾಸ, 1 ಅಜ್ಞಾತವಾಸ. ಆ ಪ್ರಕಾರ ಪಾಂಡವರು ಸೋತಿದ್ದಾರೆ, ಅಜ್ಞಾತವಾಸವನ್ನು ವನವಾಸವನ್ನು ಮುಗಿಸಿ ಬಂದಿದ್ದಾರೆ. ಉಪಪ್ಲಾವ್ಯ ನಗರದಿಂದ ಕೃಷ್ಣನನ್ನು ಕಳಿಸ್ತಾರೆ, ಸಂಧಿ ಮಾಡಿಕೊಂಡು ಬಾ, ನಮಗೆ ಬರಬೇಕಾದ ರಾಜ್ಯವನ್ನು ಪಡೆಕೊಂಡು ಬಾ ಅಂತೇಳಿ. ಅಲ್ಲಿ ಕೌರವ ಏನು ಮಾಡಿದರೂ ಸಂಧಿ ಸಲ್ಲದು, ಸಮರ ಸರ್ವತಾ ಸಿದ್ಧ, ಸಮರ ಶತಸಿದ್ಧ ಅಂತ ಹೇಳುತ್ತಾನೆ. ಕೃಷ್ಣ ಆಲೋಚನೆ ಮಾಡ್ತಾನೆ, ಕೌರವರ ಪಕ್ಷದಲ್ಲಿರತಕ್ಕಂಥ ಕರ್ಣ ಮಹಾರಥಿ, ಅವನ ಶಕ್ತಿಯನ್ನು, ಅವನ ತೇಜಸ್ಸನ್ನು ಸ್ವಲ್ಪ ಕುಗ್ಗಿಸುವ ದೃಷ್ಟಿಯಿಂದ ತನ್ನ ರಥದಲ್ಲಿ ಅವನನ್ನು ಕರೆದುಕೊಂಡು ಬರ್ತಾನೆ. ಬರ ಸೆಳೆದು ಕುಳ್ಳಿರಿಸಿದನು, ಹತ್ರ ಕೂತ್ಕೊಳಿಸ್ತಾನೆ. ಆಗ ಒಂದು ಮಾತು ಹೇಳ್ತಾನೆ, ಒಂದು ಒಗ್ಗಟ್ಟು ಹೇಳಿಬಿಡ್ತಾನೆ. ಭೂಲೋಕದಲ್ಲಿ ಸೂರ್ಯ ಅಂತ ಹೇಳಿದರೆ ಎಲ್ಲವಲ್ಲಿ ಬೆಳಕನ್ನು ಚೆಲ್ಲಿ ಕತ್ತಲೆಯನ್ನು ಓಡಿಸುವ, ಆದರೆ ಅವನು ಮಾತ್ರ ನಿನ್ನನ್ನು ಕತ್ತಲೆಯಲ್ಲೇ ಇಟ್ಟ. ನೀನು ಸೂರ್ಯನ ಮಗ, ಎಲೆ ದಿವಾಕರ ತನಯ, ನೀನು ಸೂರ್ಯನ ಮಗ, ಇಷ್ಟವರೆಗೆ ನಿನಗೆ ಗೊತ್ತಿಲ್ಲ ಅಂತ ವಿಚಾರವನ್ನು ಹೇಳ್ತೇನೆ ಅಂತ ಹೇಳ್ತಾನೆ. ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, ಇಷ್ಟವರೆಗೆ ಲೋಕ ತಿಳಿದುಕೊಂಡಿತ್ತು ಕುಂತಿಯ ಮೊದಲ ಮಗ ಧರ್ಮಜ ಅಂತೇಳಿ. ಅದಲ್ಲ, ಮೊದಲ ಮಗ ನೀನು, ಲಲನೆ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗ ನೀನು, 2 ಯುಧಿಷ್ಠಿರ, 3 ಕಲಿಭೀಮ, ಹೀಗೆ ಬರ್ತದೆ ಹಾಗೆ ಹೇಳಿ, ಆದ್ದರಿಂದ ಈ ಹಸ್ತಿನಾವತಿ ರಾಜ್ಯಕ್ಕೆ ನೀನೇ ಹಕ್ಕುದಾರ, ಪಟ್ಟಾಭಿಷೇಕ ನಿನಗೆ ಹಾಕಬೇಕಾದ್ದು ತಪ್ಪಾಯಿತು ಅಂತೇಳಿ ಒಂದು ಮಾತು ಹೇಳ್ತಾನೆ. ಅವನ ಎದುರಿಗೆ ಆ ರಾಜ್ಯದ ಸಂಪತ್ತನ್ನು, ರಾಜ್ಯದ ಆ ಸಭೆಯ ಮತ್ತು ರಾಜ್ಯದ ಸಿಂಹಾಸನದ ಒಂದು ಚಿತ್ರವನ್ನು ಎದುರಿಟ್ಟು ಬಿಡ್ತಾನೆ. ಎಡದ ಮೈಯಲ್ಲಿ ಕೌರವೇಂದ್ರನ ಗಡಣ, ಬಲದಲ್ಲಿ ಪಾಂಡುತನೆಯರ ಗಡಣ, ಇದಿರಲಿ ಮಂದಿ ಮಾಗದ ಯಾದವಾದಿಗಳ, ಹೀಗೆಲ್ಲ ಹೇಳಿಬಿಡ್ತಾನೆ. ಕರ್ಣನಿಗೆ ಒಂದು ಚಿತ್ರವನ್ನು ತೋರಿಸ್ತಾನೆ. ಕರ್ಣ ಆಸೆ ಪಟ್ಟು ಅದಕ್ಕೋಸ್ಕರ ಬರುವ ರೀತಿಯಲ್ಲಿ ಮಾಡ್ತಾನೆ. ಆದರೆ ಕರ್ಣನ ಮನಸ್ಸಿನ ಅಚಲ ನಿಷ್ಠೆಯೇ ಬೇರೆ ಇತ್ತು. ಕೇಳುತ್ತಾನೆ, ಪಾಪ, ಟು ಬಿ ಆರ್ ನಾಟ್ ಟು ಬಿ ಅಂತ ಆಗ್ತದೆ ನನಗೆ. ಯಾವ ರೀತಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕ್ತಾನೆ. ಕವಿ ಹೇಳುತ್ತಾನೆ, ಕೊರಳ ಸೆರೆ ಹಿಗ್ಗಿದು, ದೃಗಜಲ ಉರವಣಿಸಿತು, ಪಾಪ ಕಣ್ಣಿಂದ ನೀರು ಇಳಿಯುತ್ತದೆ. ಪಾಂಡವರು ನನ್ನ ತಮ್ಮಂದರು ಅಂತ ಹೇಳಿದ್ರೆ ಎಷ್ಟುವರೆಗೆ ಗೊತ್ತಿಲ್ಲ, ಆ ಜನ್ಮ ವೈರಿಗಳು ಅಂತ ಹೇಳಿ ಆಲೋಚನೆ ಮಾಡಿದ್ದರು. ಕೃಷ್ಣನ ಆಲೋಚನೆಯೂ ಅಷ್ಟೇ,
ಪಾಂಡವರ ಬಗ್ಗೆ ಕರ್ಣನಲ್ಲಿ ಸ್ವಲ್ಪ ಮೃದುತ್ವ ಬರಬೇಕು ಅಂತ ಹೇಳುವಂಥದ್ದೇ ಮುಖ್ಯ. ಕವಿಯ ವರ್ಣನೆ ಹೀಗಿದೆ: ಕಾದಿ ಕೊಲುವಡೆ ಪಾಂಡವರು ಸಹೋದರರು, ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನಾದೊಡೆ ಕೌರವಂಗೆ ಅವನಿಯಲಿ ಹೊಗಲಿಲ್ಲ. ಭೇದಗಳು ಹೊಕ್ಕಿರಿದನೋ ಈ ಕೃಷ್ಣ, ನನ್ನನ್ನು ಭೇದದಲ್ಲಿ ಹಾಕಿಬಿಟ್ಟಲ್ಲ ಅಲ್ಲಿ ಇಲ್ಲಿ ಅಂತ ಹೇಳುವಂತಾರೆ. ತನ್ನ ನಿಷ್ಠೆ ಹೇಳ್ತಾನೆ ನೋಡಿ: ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಸುಯೋಧನರು ಕೌಂತೆಯರು ಬೆಸಗೈಯುವಲ್ಲಿ ನನಗೆ ಮನವಿಲ್ಲ. ಅವರು ಒಟ್ಟಾಗೋದ್ರಲ್ಲಿ ಮನಸ್ಸಿಲ್ಲ, ಮತ್ತು ನನ್ನದೇನು? ಕಾಡಲಾಗದು ಕೃಷ್ಣ, ಕತಿಯ ಮಾಡಲಾಗದು. ನೀನು ಕೋಪ ಮಾಡಬೇಡ, ನನ್ನ ಪುನಃ ಕಾಡಬೇಡ. ಅಂದ್ರೆ ಕರ್ಣನ ಒಂದು ಸಂದಿಗ್ಧತೆಯನ್ನ ತಾವು ತುಂಬಾ ಸೊಗಸಾಗಿ ತಿಳಿಸಿದಿರಿ. ಕುಮಾರವ್ಯಾಸನ ಮಾತಿನಲ್ಲಿ ಹೇಳಿದೆ. ಈಗ ಹೌದು, ಕುಮಾರವ್ಯಾಸನ ಮಾತುಗಳಲ್ಲಿ ತಾವು ಸೊಗಸಾಗಿ ತಿಳಿಸಿದಿರಿ. ಈ ಸಂಪೂರ್ಣ ಮಹಾಭಾರತ ಅಂತ ಒಂದು ಕೃತಿ ರಚಿಸ್ತಿರಲ್ಲ, ಈ ಮಹಾಭಾರತ ಅಂದ್ರೆ ಅದರ ಉದ್ದಗಲ ಎಷ್ಟು ಅಂತ ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ ತಾವು 1000 ಪುಟಗಳಲ್ಲಿ ಇದನ್ನ ಹಿಡಿದಿಟ್ಟಿದ್ದೀರಿ, ಇದರ ನಿಜವಾದ ಉದ್ದಗಲ ಎಷ್ಟು? ಮಹಾಭಾರತದಲ್ಲಿ ಒಟ್ಟಿಗೆ 18 ಪರ್ವಗಳು ಬರ್ತದೆ. ಅದು ವೇದವ್ಯಾಸರಿಂದ ರಚಿತವಾದಂಥ ಕೃತಿ. ಈ 18 ಪರ್ವಗಳಲ್ಲಿ ಸುರುವಿನ 10 ಪರ್ವಗಳನ್ನು ಕುಮಾರವ್ಯಾಸ ಬರೆದಿದ್ದಾನೆ, ನಂತರದ 8 ಪರ್ವಗಳನ್ನು ಅವನು ಬರೆಯಲಿಲ್ಲ. ಆದಿಪರ್ವ ಪ್ರಥಮವಾಗಿ, ಸಭಾಪರ್ವ, ನಂತರ ಅರಣ್ಯ ಪರ್ವ, ನಂತರ ವಿರಾಟ ಪರ್ವ, ಅದರ ನಂತರ ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯಪರ್ವ, ಸೌಪ್ತಿಕ ಪರ್ವ. ಅದೇ ಕುಮಾರವ್ಯಾಸನ ಬರುವಾಗ ಗದಾಪರ್ವ ಅಂತಿತ್ತು. ಅಲ್ಲಿಗೆ 10 ಪರ್ವಗಳಾಯಿತು. ಅದರ ನಂತರ ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮವಾಸ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ, ಪುನಃ 8. ಈ 10 ಮತ್ತು 8 ಸೇರಿದರೆ 18 ಪರ್ವಗಳಾಗ್ತದೆ. ಅಂದರೆ ನಿಮ್ಮ ಕೃತಿಯಲ್ಲಿ ಸಂಪೂರ್ಣತೆ ಇದೆ ಅಂತ ಹೇಳಬಹುದು. ಹೌದು, ಹೇಳಬಹುದು. ಯಾಕಂತ ಹೇಳಿದರೆ ಈ ಮಹಾಭಾರತದಲ್ಲಿ 100,000 ಶ್ಲೋಕ ಅಂತ ಲೆಕ್ಕ. ಭಾರತೋ ಪಂಚಮೋ ವೇದ, 5ನೇ ವೇದ ಅಂತ ಲೆಕ್ಕ. ಕುಮಾರವ್ಯಾಸ ಹೇಳ್ತಾನೆ: ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾಣರು ಮೆಚ್ಚಿ ಬಂದದಿ, ನೆಲೆಗೆ ಪಂಚಮ ಶ್ರುತಿ ಇದು, ಇದು 5ನೇ ವೇದ ಅಂತ ಹೇಳ್ತಾನೆ. ಈ 100,000 ಶ್ಲೋಕಗಳನ್ನು ಜನ ಸಂಪೂರ್ಣವಾಗಿ ಪ್ರತಿಯೊಬ್ಬನಿಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಈ 18 ಏನು ಪರ್ವಗಳಿದೆ ಅದನ್ನು ಸಣ್ಣದು ಮಾಡಿ ಒಂದು ಎಬ್ರಿಜ್ಡ್ ಎಡಿಷನ್ ಹಾಗೆ ಜನಸಾಮಾನ್ಯರಿಗೆ ಒಂದು ಮನೆಯಲ್ಲಿ ನೋಡಿದಾಗ ಮಹಾಭಾರತ ಏನು ರಾಮಾಯಣ ಏನು ಅಂತ ಹೇಳುವ ರೀತಿಯಲ್ಲಿ ನಾನು ಅದನ್ನು ಜನರಿಗೆ ಕೊಡಲಿಕ್ಕೆ ಹೇಳಿದೆ. ಇನ್ನು ನೀವು ಅನಂತ ರಾಮಾಯಣ ಅಂತ ಒಂದು ಕೃತಿ ರಚಿಸ್ತಿರಲ್ಲ, ಈ ಅನಂತ ರಾಮಾಯಣ ಹೆಸರಿಡೋದು ಕಾರಣ ಏನು? ಅನಂತ ರಾಮಾಯಣ ಅಂತ ನಾನು ಬರೆದಿದ್ದರಿಂದ, ನನ್ನ ಹೆಸರು ಅನಂತರಾಮರಾವ್ ಅಂತ ಇರೋದ್ರಿಂದ ಕೆಲವು ಸಹ ಜನರು ಬಹುಶಃ ಅನಂತರಾಮರಾವ್ ತನ್ನ ಹೆಸರಿಗೋಸ್ಕರ ಅನಂತ ರಾಮಾಯಣ ಇಟ್ಟುಕೊಂಡಿದ್ದಾರೆ ಅಂತೇಳಿ. ಆ ಅರ್ಥದಲ್ಲಿ ಬರೆದಲ್ಲ ನಾನು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಮಕ್ಷರಂ ಪುಂಸಾ ಮಹಾಪಾತಕ ನಾಶನಂ ಅಂತೇಳಿ ಬುಧಘೋಷ ಋಷಿಗಳು ಒಂದು ಶ್ಲೋಕ ಹೇಳುತ್ತಾರೆ. ಅಂದರೆ ರಘುರಾಮನ ಚರಿತ್ರೆ ಎಂಬುವಂತಹದ್ದು ಶತಕೋಟಿ ಪ್ರವಸ್ತ್ರ ಆಗಿದೆ, ಎಂಡ್ಲೆಸ್. ಎಲ್ಲಿ ಅದರ ಉದ್ದಗಲವನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಅನಂತ ಎಂಬ ಶಬ್ದಕ್ಕೂ ಅದೇ ಅರ್ಥ. ಆದ್ದರಿಂದ ಅದನ್ನು ಅನಂತ ರಾಮಾಯಣ ಎಂಬ ರೀತಿಯಲ್ಲಿ ನಾನು ಪ್ರಸ್ತಾವಿಸಿದೆ. ಅನಂತ ರಾಮಾಯಣ ಬರೆಯುವಾಗ ನಾನು ಕೇವಲ 6 ಕಾಂಡಗಳನ್ನು ಮಾತ್ರ ಇಟ್ಟುಕೊಂಡೆ. ಅದರಲ್ಲಿ ಪ್ರಥಮತಃ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಯುದ್ಧಕಾಂಡ. ಆನಂತರ ತಾವು ರಚಿಸಿದ್ರಿ ಸಂಪೂರ್ಣ ರಾಮಾಯಣ. ಈ ಸಂಪೂರ್ಣ ರಾಮಾಯಣದಲ್ಲಿ ಒಂದು ಅತೀವ ಭಾವನಾಪರವಾದ ಸಂದರ್ಭ ಯಾವುದು ಅಂತ ಹೇಳ್ಬೋದಾ ನಿಮಗೆ, ನಿಮ್ಮ ದೃಷ್ಟಿನಲ್ಲಿ? ರಾಮಾಯಣದಲ್ಲಿ ಅಲ್ಲಲ್ಲಿ ಬರುವಂತಹ ಘಟನೆಗಳೆಲ್ಲ ಬಹಳ ಭಾವನಾಪರವಾಗಿದೆ. ಧರ್ಮವನ್ನು ಎತ್ತಿ ಎತ್ತಿ ತೋರಿಸ್ತದೆ. ಒಂದು ಉದಾಹರಣೆ ನಾನು ಕೊಡಬೇಕು ಅಂತ ಹೇಳುದಿದ್ರೆ, ಕೈಕೆಯ ಆಶೆ ಪ್ರಕಾರ ಸಪ್ತಸಪ್ತಜ ವರ್ಷಾಣಿ ದಂಡಕಾರಣ್ಯ ಆಶ್ರಿತ, 7-7 14 ವರ್ಷ ನೀನು ಕಾಡನ್ನು ಸೇರಬೇಕು, ಅಭಿಷೇಕಮಿಮಂ ತಕ್ತ ಈ ಅಭಿಷೇಕವನ್ನು ಬಿಟ್ಟು ಜಟಾಚೀರ ಧರುವಸ, ನೀನು ಈ ಚಿರಾಂಬರಧಾರಿಯಾಗಿ ನೀನು ಜಟೆಯನ್ನು ಧರಿಸಿ ಜಟೆಯನ್ನು ಇಟ್ಟುಕೊಂಡು ನೀನು
ಟೋಪಿ ನೀನು ಈ ಕಾರಣ ವಸ್ತ್ರಗಳನ್ನು ಧರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹೇಳ್ತಾನೆ. ಆಗ ವಸಿಷ್ಠರಿಗೆ ಬಹಳ ಭಾವನೆ ಬರ್ತದೆ. ಮೊಳೆತುದ ಮನುವಿಂ ವಿಕುಕ್ಷಿಯಳು ಎಳೆ ಸಸಿಯನ್ನು ಇದ್ದಿತ್ತು. ಶ್ರೀರಾಮ ಕಾಡಿಗೆ ಹೊರಟಾಗ ಅವರು ಹೇಳುದು, ಒಂದು ಧರ್ಮ ಸಂರಕ್ಷಣೆಗೋಸ್ಕರ ಇಷ್ಟೆಲ್ಲ ಒಂದು ಕಟಿಬದ್ಧನಾಗಿದ್ದಾನೆ ಅಂತ ಹೇಳುವಂಥದ್ದು. ಅದಕ್ಕಿಂತಲೂ ಹೆಚ್ಚಿನೊಂದು ಕಡೆ ನನಗೆ ಬಹಳ, ನಾನು ಬರೆಯುವಾಗ ನನಗೆ ಕಣ್ಣೀರು ಬಂದಲ್ಲಿ ಅಂತ ಹೇಳಿದರೆ, ಯುದ್ಧ ಭಾಗದಲ್ಲಿ ರಾವಣ ಯುದ್ಧಕ್ಕೆ ಹೊರಡ್ತಾನೆ. ಯುದ್ಧಕ್ಕೆ ಹೊರಡುವ ಸ್ಥಿತಿ ಬಂದಾಗ ಬಂಡೋದರ ಹೇಳ್ತಾಳೆ, ಯಾಕೆ ಯುದ್ಧ ಮಾಡ್ತೀರಿ? ಲಂಕೆ ಧ್ವಂಸ ಆಗಿದೆ, ಲಂಕೆ ನಾಶ ಆಗಿದೆ, ಮಕ್ಕಳು, ಕುಟುಂಬದವರು, ನಮ್ಮ ಪರಿವಾರ, ಸೈನ್ಯ ಎಲ್ಲರೂ ಸತ್ತೋದ್ರು. ನಾನು ಬದುಕಬೇಕೆಂಬಂತ ಆಸೆಯಿಂದ ಹೇಳ್ತಾ ಇಲ್ಲ, ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ ಸಾಯುವುದು ಯಾಕೆ ಎಂಬುದೇ ಒಂದೇ ಪ್ರಶ್ನೆ. ಇಷ್ಟು ಹೆಸರು ಗಳಿಸಿದ, ಇಷ್ಟು ಪ್ರಸಿದ್ಧಿಯನ್ನು ಗಳಿಸಿದ ನೀವು ಸಾಯಲಿಕ್ಕೆ ಹೊರಡೋದು ಸರಿಯೇ ಅಂತ ಹೇಳ್ತಾನೆ. ಆಗ ರಾವಣ ಹೇಳ್ತಾನೆ, ಹುಚ್ಚಿ, ನನಗೇನು ಶ್ರೀರಾಮ ಯಾರು ಅಂತ ಗೊತ್ತಿಲ್ಲ. ಕೇಳು ಮಂಡೋದರಿ, ಕೂಳ ನಿನ್ನನು ಬಗೆಯದಿರು. ನಾನೊಬ್ಬ ಕುಳನು ಕಳನು ಅಂತ ಹೇಳಬೇಡ. ಜಾನಾಮಿ ರಾಘವಂ ವಿಷ್ಣು, ವಿಷ್ಣು ಅವನೇ ಶ್ರೀರಾಮ ಎಂಬುದನ್ನು ಅರಿತಿದ್ದೆ ನಾನು. ಆದರೆ ಅದರಲ್ಲೆಲ್ಲ ನಾನು ಹೋಗಿ ಯುದ್ಧದಲ್ಲಿ ನಾನು ಸಾಯೋದ್ರಲ್ಲಿ ನನಗೆ ಯಾವ ದುಃಖವೂ ಇಲ್ಲ. ನನಗೆ ದುಃಖ ನಿನ್ನನ್ನು ನೋಡುವಾಗ ಮಾತ್ರ. ಯಾಕೆಂದರೆ ನನ್ನ ಈ ದುಸ್ಸಾಹಸದಲ್ಲಿ, ನನ್ನ ಈ ಪ್ರಯತ್ನದಲ್ಲಿ ನಾನು ಖಂಡಿತ ಸೋಲನ್ನು ಅಪ್ಪುತ್ತೇನೆ ನನಗೆ ಗೊತ್ತಿದೆ. ಈ ನನ್ನ ಈ ದುಸ್ಸಾಹಸದಲ್ಲಿ ನೀನೊಬ್ಬಳು ಹತವಾಗಿನಿ ಆಗುವೆಲ್ಲ ಒಂದು ದುಃಖ ಬಿಟ್ಟರೆ ಬೇರೆ ಯಾವ ದುಃಖವೂ ನನಗೆ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿಂದ ಸೀದ ಶ್ರೀರಾಮನಲ್ಲಿ. ಅಂದರೆ ನಿಮ್ಗೆ ಈ ಸಂದರ್ಭ ಭಾವನಾ ಪರವಶರನ್ನಾಗಿಸ್ತು ಅಂತ ತಾವು ತಿಳಿಸಿದ್ರಿ. ಈ ವಿಷನ್ 21st century ಅನ್ನುವಂತಹ ಪುಸ್ತಕನೇ ಹೇಳುತ್ತೆ 21st century ಒಂದು ಮುನ್ನೋಟವನ್ನು ತಾವು ಯಾವ ರೀತಿ ನೋಡೋಕ್ಕೆ ಬಯಸಿದ್ರಿ, ಮತ್ತು ಪ್ರಧಾನ ಸಂಪಾದಕರಾಗಿ ಇದನ್ನು ಹೊರತರುವಂತಹ ಉದ್ದೇಶ ನಿಮ್ಮದೇನಾಗಿತ್ತು? ಈಗ ನಾವು ಈ ಜಗತ್ತನ್ನು ನೋಡಿದರೆ ಜಗತ್ತು ದಿವಸದಿಂದ ದಿವಸ ಭಾಳ ಹತ್ತಿರ ಬರ್ತದೆ. ಒಂದು ಕ್ಷಣದೊಳಗೆ ನಾವು ಅಮೆರಿಕಕ್ಕೆ ಮಾತಾಡ್ಬೋದು, ಇಟಲಿ ಮಾತಾಡ್ಬೋದು, ಅಲ್ಲಿ ಆಗುವ ಘಟನೆಗಳನ್ನು ನೋಡ್ಬೋದು. ಇದು ನಾವು ಸಣ್ಣದಿರುವಾಗ ಇದೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ 600 crore ಜನ ಏನು ಜಗತ್ತಿನಲ್ಲಿ ಇದ್ದಾರೆ, ಅವರು ಒಂದು ರೀತಿಯಲ್ಲಿ ಪೈಪೋಟಿಯಲ್ಲಿ ಕಾಂಪಿಟೀಷನಲ್ಲೇ ಇರ್ತಾರೆ ಬೇರೆ ಬೇರೆ ರಾಷ್ಟ್ರಗಳು. ಆಗ ಭಾರತೀಯರಾದಂಥ ನಾವು ಸಾಧಾರಣ 100 crore ಜನ ಇದ್ದೇವೆ. ನಮ್ಮ ಯುವಕರು, ನಮ್ಮ ಯುವತಿಯರು, ನಮ್ಮ ವಿದ್ಯಾರ್ಥಿನಿಯರು ಕೂಡ ಆ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. ಒಂದು ವಾಚ್ ವರ್ಡ್ ಇದೆ ಆಂಗ್ಲ ಭಾಷೆಯಲ್ಲಿ, ಎಕ್ಸೆಲ್ ಆರ್ ಎಕ್ಸಿಟ್. ನಾವು ಇನ್ನರನ್ನು ಮೀರಿ ನಾವು ನಿಲ್ಲಕ್ಕೆ ನೋಡಬೇಕು, ಇಲ್ಲದ್ರೆ ಖಂಡಿತವಾಗಿ ಜೀವನದಲ್ಲಿ ಜಯ ಗಳಿಸ್ಲಿಕ್ಕೆ ಭಾರಿ ಕಷ್ಟ. ಅಥವಾ ಎಕ್ಸಿಟ್, ನಾವು ಹೊರಗೆ ಹೋಗ್ಬೇಕಾಗ್ತದೆ. ಅಂದ್ರೆ ತುಂಬಾ ಸೊಗಸಾಗಿ ಹೇಳಿದ್ರೆ. ಇನ್ನೊಂದು ಸ್ವರ್ಣ ರೇಖೆ ಅನ್ನುವಂತಹ ಕೃತಿಯಲ್ಲಿ ಸ್ವಾತಂತ್ರ್ಯ ಸ್ವರ್ಣ ಮಹೋತ್ಸವದ ಬಗ್ಗೆ ಕೃತಿಯನ್ನು ರಚಿಸಿದ್ರಿ, ಇದರ ವಿಶೇಷತೆ ಏನು? ಈ ವಿಷನ್ 21st century ಹೇಗೆ ಹೊಸ ಮಿಲಿಯ ಅಂತರಕ್ಕೆ ಜನರನ್ನು ನಾವು ತಯಾರು ಮಾಡಬೇಕಾ, ನಮ್ಮ ಯುವಕ ಯುವತಿಯರನ್ನು ತಯಾರು ಮಾಡಬೇಕಾ, ಹಾಗೆ ನಮ್ಮ ಪಾಸ್ಟ್ ಏನಿದೆ, ನಾವು 1947 ಮುಂದೆ ಸ್ವಾತಂತ್ರ್ಯ ಗಳಿಸುವ ಸಮಯದಲ್ಲಿ, ಅದಕ್ಕಿಂತ ಮೊದಲು ಆ ಹೋರಾಟದಲ್ಲಿ ಎಷ್ಟೆಲ್ಲ ಜನ ಜೀವ ಕಳೆದುಕೊಂಡಿದ್ದಾರೆ, ಅದರ ಒಟ್ಟಿಗೆ ವ್ಯಕ್ತಿ ಏನಾಗಿದೆ ಅಂತ ಹೇಳಿದರೆ, ಎಷ್ಟೋ ನಮ್ಮ ಇಂದಿನ ಜನಾಂಗಕ್ಕೆ ಹಿಂದೆ ಹೇಗೆ ಸ್ವಾತಂತ್ರ್ಯ ಯೋಧರೆಲ್ಲ ಫೈಟ್ ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ, ಇನ್ನು ಮುಂದೆ ಏನಂಬುವಂಥದ್ದು ಗೊತ್ತಿರುವುದಿಲ್ಲ. ಅದರಿಂದಾಗಿ ಎಲ್ಲ ರೀತಿಯಲ್ಲಿ ಬರುವ ಹಾಗೆ ಒಳ್ಳೆ ಎಮಿನೆಂಟ್ ಪರ್ಸನಾಲಿಟೀಸ್, ಒಳ್ಳೆ ಲೇಖಕರು, ಒಳ್ಳೆ ಅನುಭವಿಗಳು, ಒಳ್ಳೆ ರಾಜಕಾರಣಿಗಳು, ಒಳ್ಳೆ ಸ್ವಾತಂತ್ರ್ಯ, ಅವರನ್ನೆಲ್ಲ ಸೇರಿಸಿ ಈ ಸ್ವರ್ಣರೇಖೆ ಅಂದರೆ 50 years ಆಗುವಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 50 years ಆಗುವಾಗ ಒಂದು ರೀತಿ ಒಂದು ಒಳ್ಳೆ ಚಲೋದಾದ ಪುಸ್ತಕ. ಒಳ್ಳೆ ಕೆಲಸ ಮಾಡಿದ್ರಿ. ತಾವು ಕ್ರಿಕೆಟ್ನಲ್ಲಿ ನೋಡಿರ್ಬೋದು, 100 score ಆಗುವಾಗ ಎಲ್ಲರೂ ಕೈ ಚಪ್ಪಾಳೆ ಬೆಳೀತಾರೆ, 50 score ಆದ ಕೈ ಚಪ್ಪಾಳೆ ಬೆಳೀತಾರೆ, ಅದೊಂದು ಘಟ್ಟ. ಆ ಘಟ್ಟದಲ್ಲಿ 50 years ಈ ಸ್ವರ್ಣ ಯುಗ, ಏನು 50 years ಇದೆ ಈ ಅವಧಿ ಏನಿದೆ ಸ್ವರ್ಣ ಅವಧಿ, ಅದು ಮುಗಿದಾಗ ಒಂದು ಪುಸ್ತಕ ಕೊಡುವ ಜನರಿಗೆ ಅಂತ ಹೇಳಿ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಈ ದಕ್ಷಿಣ ಕನ್ನಡ ತಾವಿರುವಂತಹ ಒಂದು ಜಿಲ್ಲೆ, ಈ ಜಿಲ್ಲೆಯನ್ನ ಕುರಿತು ಒಂದು ಕೃತಿಯನ್ನು ರಚಿಸ್ತಾರೆ, ಇದರಲ್ಲಿ ಏನು ವಿಶೇಷ ಇದೆ? ಹೌದು, ನಾನು ಯಾವುದೇ ಪುಸ್ತಕ ರಚಿಸುವಾಗ ನನ್ನ ಮನಸ್ಸಲ್ಲಿ ಇರುವುದೇನಂತ ಹೇಳಿದ್ರೆ, ಅದು 4 ಜನಕ್ಕೆ ಮುಂದಕ್ಕೆ ಹೇಗೆ ಪ್ರಯೋಜನ ಆಗಬೇಕು ಅಂತ.
ಪ್ರತಿಯೊಬ್ಬರು ಕೂಡ ಆಯಾ ದೇಶದಲ್ಲಿದ್ದಾನೆ, ಆ ಪ್ರಾಂತ್ಯದಲ್ಲಿದ್ದಾನೆ, ಜಿಲ್ಲೆಯಲ್ಲಿದ್ದಾನೆ, ತಾಲೂಕಿನಲ್ಲಿದ್ದಾನೆ. ಅವನಿಗೆ ತನ್ನ ತಾಲೂಕಿನ ಬಗ್ಗೆ ಗೊತ್ತಿರಲಿಲ್ಲ, ತಾಲೂಕಿನ ಬಗ್ಗೆ ಜಿಲ್ಲೆಯ ಬಗ್ಗೆ ಯಾವುದು ಗೊತ್ತಿರುವುದಿಲ್ಲ. ಜನಸಾಮಾನ್ಯರಿಗೆ ಜ್ಞಾನ ಪ್ರಸಾರ ಆಗಲಿ ಎಂಬ ದೃಷ್ಟಿಯಿಂದ ಈ ಪುಸ್ತಕಗಳನ್ನೆಲ್ಲ ನಾನು ಹೊರಗೆ ತರ್ತಾ ಇದ್ದೇನೆ. ಅಂಕಿಅಂಶಗಳನ್ನು ಕೊಡ್ತೇನೆ, ಹೀಗೆ ಇಂತೂ ಇಂಪ್ರೂವ್ಮೆಂಟ್ ಆಯ್ತು ಅಂತ ಕೊಡ್ತೇನೆ, ಇಷ್ಟು ಪ್ರಗತಿ ಆಯ್ತು ಅಂತ ಕೊಡ್ತೇನೆ. ಅದರಿಂದ ಏನು ಜನ ಕಲೀಲಿಕ್ಕೆ ಇಚ್ಛಿಸ್ತಾರೆ ಅಥವಾ ತಾನು ಅಭ್ಯಾಸ ಮಾಡಿಸ್ಲಿಕ್ಕೆ ಇಚ್ಛಿಸ್ತಾರೆ, ತಾವು ಅಭಿವೃದ್ಧಿ ಹೊಂದಲಿಕ್ಕೆ ಇಚ್ಛಿಸ್ತಾರೆ, ಅವರಿಗೆ ಇದು ಪ್ರಯೋಜನ, ತುಂಬಾ ಪ್ರಯೋಜನ ಆಗುತ್ತೆ. ಇನ್ನೊಂದು ಕೃತಿ ಯಕ್ಷ ಪ್ರಶ್ನೆ ಅಗ್ನಿ ಪರೀಕ್ಷೆ ಅಂತ ಒಂದು ಕೃತಿ ರಚಿಸ್ತಿರಲ್ಲ, ಇದರ ಸಾರಾಂಶ ಏನು ಮತ್ತೆ ಈ ಕೃತಿಯಿಂದ ನೀವು ಹೇಳಿದ್ರೆ ಈ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥದ್ದು ಮಾಡ್ತೀರಿ ಅಂತ ಅಂದ್ರೆ ಈ ಕೃತಿಯಿಂದ ಯಾವ ರೀತಿ ಅನುಕೂಲ ಆಗ್ತದೆ? ಯಕ್ಷ ಪ್ರಶ್ನೆ ಎಂಬುವಂತಹದ್ದು ಕೂಡ ಇದು ಮಹಾಭಾರತದಲ್ಲಿ ಬರತಕ್ಕಂತ ಒಂದು ಘಟನೆ. ಅರಣ್ಯ ಪರ್ವದಲ್ಲಿ ಬರತಕ್ಕಂತ ಘಟನೆ. ಪಾಂಡವರು ಬೇಕಾದಷ್ಟು ಕಷ್ಟಗಳನ್ನೆಲ್ಲ ಅನುಭವಿಸಿ ಕಟ್ಟ ಕಡೆಗೆ ಯಕ್ಷನಿಗೂ ಧರ್ಮರಾಯನಿಗೂ ಸಂವಾದ ಆಗುವಾಗ ಆಗಂತ ಒಂದು ಆ ಸಂದರ್ಭ. ಈ ಮಹಾಭಾರತವನ್ನು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿದ ಹಾಗೆ ಭಗವದ್ಗೀತೆ ಬರುವುದು ಅದರಲ್ಲಿ, ಭೀಷ್ಮ ಪರ್ವ ತತ್ವೋಪದೇಶ ಅದರಲ್ಲಿ, ಮನುಷ್ಯನ ಜೀವನವನ್ನು ಪಾವನ ಮಾಡಿಸತಕ್ಕಂಥ ವಿಷ್ಣು ಸಹಸ್ರನಾಮ ಬರುವುದು ಅದರಲ್ಲಿ, ಅನುಶಾಸನ ಪರ್ವದಲ್ಲಿ ಅದು ಬರುತ್ತದೆ. ಹಾಗೆ ಕೆಲವು ದಿಕ್ಕಲ್ಲಿ ಕೆಲವನ್ನು ಕೊಟ್ಟಿದ್ದಾನೆ. ಈ ಯಕ್ಷ ಪ್ರಶ್ನೆ ಅವ್ರು ಯಾಕೆ ಕೊಟ್ಟರು ಅಂತೇಳಿ ನನ್ನ ಪ್ರಕಾರ ಜೀವನದಲ್ಲಿ ನಾವು ಅಳವಡಿಸತಕ್ಕಂಥ ಎಷ್ಟೋ ವಿಚಾರಗಳನ್ನು ಎತ್ತಿ ಎತ್ತಿ ತೋರಿಸ್ತದೆ. ಈಗ ಉದಾಹರಣೆಗೆ ಕೋ ಅತಿಥಿ, ಅತಿಥಿ ಅಂದರೆ ಯಾರು, ಯಾರೊಬ್ಬ ಎಕ್ಸ್ ವೈ ಝಡ್ ಒಂದು ಬಂದವನು ಅಥವಾ ಯಾರೋ ಭಾಳ ದೊಡ್ಡವನು ಬಂದವನು, ಶ್ರೀಮಂತ ಬಂದವನು, ಬಟ್ ಯಾರು ಮನೆ ಒಳಗೆ ಬಂದವನೆಲ್ಲ ಅವರು ಅತಿಥಿ ಇರಬಹುದು. ಆದರೆ ಆತಿಥ್ಯ ಎಂಬುದರ ಅರ್ಥವನ್ನು ಸರಿಯಾಗಿ ಹೇಳ್ತಾನೆ. ಅಗ್ನಿಹಿ ಅತಿಥಿ ಸರ್ವಭೂತಾನಾಂ, ಯಾರು ಮನೆಯೊಳಗೆ ಬಂದಾಗ ಅವನಲ್ಲಿ ಹೊಟ್ಟೆ ಹಸಿವು ಯಾರಿಗೆ ಇರ್ತದೋ ಅವನ ಹಸಿವನ್ನು ನೀಗಿಸಲಿಕ್ಕೆ ನಾವೇನು ತ್ರಿಷೆ ಕೊಡ್ತೇವೋ ಅಥವಾ ಏನು ಆಹಾರ ಕೊಡ್ತೇವೋ ಅದು ನಿಜವಾದ ಅತಿಥಿ ಸತ್ಕಾರ. ಅದರಲ್ಲಿ ನಮ್ಮ ಹಿಂದಿನವರೆಲ್ಲ ನೋಡಬಹುದು, ಮನೆಯೊಳಗೆ ಬಂದಾಗ ಹಾಂ ಬತ್ತಾರ ಕುಲ್ಲೆ ಅಸರ್ ಬರಲಿ ಬಾಯಾರಿಕೆ ಕುಡೀರಿ ಅಂತ ಹೇಳುವಂಥದ್ದೊಂದು ಕ್ರಮ ಇತ್ತು. ಯಾಕೆ ಒಳಗಿರತಕ್ಕಂಥ ಅಗ್ನಿಯನ್ನು ಆ ಹಸಿವನ್ನು ನಿವಾರಿಸೋಕ್ಕೋಸ್ಕರ ಕೊಡ್ತಕ್ಕಂಥ ಅದೇ ನಿಜವಾದ ತುಂಬ. ನೀವು ಹೇಳಿದಾಗೆ ಜನಸಾಮಾನ್ಯರಿಗೆ ಅನುಕೂಲ ಇದೆ ಅಂತ ಆಯಿತು ಈ ಕೃತಿಯಿಂದ, ತುಂಬ ಸೊಗಸಾಗಿದೆ. ಕಿಶೋರ ಕೃಷ್ಣ, ಈ ಒಂದು ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಅಂದರೆ ಕಿಶೋರತ್ವದವನ್ನು ಕುರಿತು ಬರೆದಿದ್ದೀರಿ, ಇದರಲ್ಲಿ ನೀವು ನಿಮ್ಮ ಕೃತಿಯಲ್ಲಿ ವಿಶೇಷತೆ ಏನಿದೆ? ನನ್ನ ಕೃತಿಯಲ್ಲಿ ವಿಶೇಷತೆ ಅಂತ ಹೇಳೋದಕ್ಕಿಂತಲೂ ಹೆಚ್ಚು ಸಾಧಾರಣ ಒಂದು ಸಣ್ಣ ರೀತಿಯಲ್ಲಿ ಒಂದು 80-100 ಪುಟದ ಒಳಗೆ ಕೃಷ್ಣನ ಬಾಲ್ಯವನ್ನು ನಿರೂಪಿಸುವ ಎಂಬ ಒಂದು ಮನಸ್ಸಿನಿಂದ ಅದನ್ನು ಬರೆದಿದ್ದೇನೆ. ಈ ಪ್ರವಚನ ತ್ರಯಿ ಅಂತ ಇರುತ್ತದೆ, ಪ್ರವಚನ ಮಾಡುವವರಿಗೆ 3 ಪುಸ್ತಕಗಳು, ಒಂದು ರಾಮಾಯಣ, ಒಂದು ಮಹಾಭಾರತ, ಮತ್ತೊಂದು ಭಾಗವತ. ನಾನು ರಾಮಾಯಣವನ್ನು ಬರೆದಿದ್ದೇನೆ, ಭಾರತವನ್ನು ಬರೆದಿದ್ದೇನೆ. ಭಾಗವತದಲ್ಲಿ ಈ ಕೃಷ್ಣನ ಬಾಲ್ಯ ಬರುವಂತಹದ್ದು ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ. ಕೃಷ್ಣನನ್ನು ನೀವು ಸರಿಯಾಗಿ ಅವನ ವ್ಯಕ್ತಿತ್ವವನ್ನು ವಿಮರ್ಶೆ ಮಾಡಿದರೆ 3 ನಾವು ಘಟ್ಟವನ್ನು ಕಾಣಬಹುದು, ಡಿಫರೆಂಟ್ ಫೆಸೆಟ್ಸ್ ಆಫ್ ದಿ ಪರ್ಸನಾಲಿಟಿ. ಒಂದು ಬಾಲ್ಯ ಕೃಷ್ಣನ, ನಾವು ಈಗಲೂ ಸಾಧಾರಣ ನೋಡಬಹುದು ಮನೆಯಲ್ಲಿ ಜೋಗಳ ಹಾಡು ಹೆಚ್ಚು ಕೃಷ್ಣನ ಪದ್ಯಗಳು, ಅಥವಾ ಕೃಷ್ಣನು ಸಣ್ಣದಿರುವಾಗ ಮಾಡಿದಂಥ ಎಲ್ಲ ಕಾರ್ಯಗಳು. ಬಂದಿಖಾನೆಯಲ್ಲೇ ಹುಟ್ಟಿ ಸೆರೆಮನೆಯಲ್ಲೇ ಹುಟ್ಟಿ ಎಲ್ಲರ ಸೆರೆ ಬಿಡಿಸಿದಂತ ಅವನ ಹೆಸರೇ ಹಾಗೆ, ಕರ್ಷತಿ ಇತಿ ಕೃಷ್ಣ ಅಂತೇಳಿ ಎಲ್ಲರನ್ನೂ ಆಕರ್ಷಣೆ ಮಾಡತಕ್ಕಂಥ ಶಕ್ತಿ ಇದ್ದದ್ರಿಂದ ಅವನು ಕೃಷ್ಣ ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣನ ಬಾಲ್ಯವನ್ನು ರೂಪಿಸತಕ್ಕಂಥದ್ದು ಈ ಕಿಶೋರ ಕೃಷ್ಣ ಪುಸ್ತಕ. ಇನ್ನೊಂದು ಅವನ ಇನ್ನೊಂದು ಮುಖ ಯಾವುದಂತ ಹೇಳಿದರೆ ತತ್ವೋಪದೇಶ. ಭಗವದ್ಗೀತೆ ಎಲ್ಲ ಅವನಂಥ ದೊಡ್ಡವನ, ನಡುವಿನಲ್ಲಿ ಪುನಃ ರಾಜಕಾರಣ. ಹಾಗೆ ಕೃಷ್ಣನ 3 ಮುಖಗಳು, ಒಂದು ಬಾಲ್ಯ, ಒಂದು ರಾಜಕಾರಣ, ಮತ್ತು ತತ್ವೋಪದೇಶ. ಈ ಬಾಲ್ಯವನ್ನು ಕಿಶೋರ ಕೃಷ್ಣದಲ್ಲಿ ರೂಪಿಸಿದ್ದೇನೆ. ಅಂದರೆ ನೀವು ಕೃಷ್ಣನ ಬಗ್ಗೆ ಕಿಶೋರತ್ವದ ಬಗ್ಗೆ ತುಂಬ ಸೊಗಸಾಗಿ ಹೇಳಿದ್ರಿ. ಕೊಂಚ ವಿರಾಮದ ನಂತರ ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ.
ಕೆ ಅನಂತರಾಮರಾವ್ ಅವರೇ, ತಮ್ಮ ಕೃತಿಗಳೆಲ್ಲ ಬಗ್ಗೆ ಮಾತಾಡಿದ ನಾವು. ಇನ್ನು ಸಾಹಿತ್ಯದ ಲೋಕದ ಜೊತೆಗೆ ಒಡನಾಟ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಂದರೆ 66ನೇ ಸಮ್ಮೇಳನದಲ್ಲಿ ಸ್ವರ್ಣ ಕಲಶ ಎನ್ನುವಂತಹ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರಾಗ್ತೀರಿ. ಆಗಿನ ಒಂದು ಸಂದರ್ಭ ನೆನೆಸ್ಕೊಳ್ಬೋದಾ? ಹೌದು, 66ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಂಗಳೂರಿನಲ್ಲಿ ನಡೆಯಿತು. ಮಂಗಳೂರಿನ ಎಲ್ಲ ಜನತೆ ಒಟ್ಟು ಸೇರಿಕೊಂಡು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರೆಲ್ಲ ಸೇರಿಕೊಂಡು ಮಾಡಿದೆವು. ಆಗ ನಾವು ಎರಡು ಸ್ಮರಣ ಸಂಚಿಕೆ ತಂದಿದ್ದೆವು. ಒಂದು ಪೊನ್ನಕಂಠಿ ಅಂತೇಳಿ, ಅದರಲ್ಲಿ ಪ್ರಧಾನ ಸಂಪಾದಕರಾಗಿ ಡಾಕ್ಟರ್ ವಿವೇಕ್ ರೈ, ಈಗ ಹಂಪಿ ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿದ್ದಾರೆ. ಇನ್ನೊಂದು ಸ್ವರ್ಣ ಕಲಶ, ಅದರ ಪ್ರಧಾನ ಸಂಪಾದಕರಾಗಿ ನಾನು ಕೆಲಸ ಮಾಡಿದೆ. ಇನ್ನು ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತೀರಿ, ಅಂದ್ರೆ ಆ ತಾಲೂಕಿನ ಜನ ಸಾಹಿತಿಗಳು ನಿಮಗೆ ಗೌರವಿಸುವಂತಹ ಸಂದರ್ಭ, ತುಂಬಾ ಸಂತೋಷ ಕೊಟ್ಟಿರಬೇಕು ಅಂತ ಅಂದ್ಕೊಳ್ತೇನೆ. ಹೌದು, ಬಹಳ ಸಂತೋಷ ಕೊಟ್ಟಿದೆ. ಜನರ ಒಟ್ಟಿಗೆ ನಾವು ಇದ್ದುಕೊಂಡೇ ಜೀವನ ಮಾಡೋದ್ರಿಂದ, ಎಲ್ಲ ಕಾರ್ಯಗಳಲ್ಲಿ ತೊಡಗಿರೋದ್ರಿಂದ ಅವರಿಗೆಲ್ಲ ಬಹಳ ಸಂತೋಷ ಇದೆ. ಸಾಹಿತ್ಯ ಎಂಬ ಒಂದು ಶಬ್ದಕ್ಕೆ ಒಂದು ಅರ್ಥ ಇದೆ, ಸಹಿತಸ್ಯ ಭಾವ ಅಂತ ಹೇಳಿ. ಅದೈತಲ್ಲ, ಸಹಿತಸ್ಯ ಭಾವ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನಮ್ಮೊಟ್ಟಿಗೆ ಒಟ್ಟೊಟ್ಟಾಗಿ ಸಮಾಜವನ್ನು ಒಟ್ಟುಗೊಟ್ಟು ಸಾಹಿತ್ಯದ ಒಂದು ಮುಖ್ಯ ಒಂದು ಗುರಿ ಕೂಡ ಆಗಿರ್ತದೆ. ಅದೈತಲ್ಲ, ಸಹಿತಸ್ಯ ಭಾವ, ಆ ಸಹಿತ ಭಾವನೆ ಇರಬೇಕಾಗ್ತದೆ. ಇದೆಲ್ಲ ಇಟ್ಟುಕೊಂಡೇ ನಮ್ಮದು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಸಂದರ್ಭ. ಇನ್ನು ಜಿಲ್ಲಾ ಗಮಕ ಸಮ್ಮೇಳನದ ಅಧ್ಯಕ್ಷರಾಗ್ತೀರಿ, ಅಂದ್ರೆ ಈ ಒಂದು ಗಮಕ ಕ್ಷೇತ್ರದಲ್ಲಿಯೂ ತಾವು ಸಾಕಷ್ಟು ಕೆಲಸ ಮಾಡಿದಿರಿ. ಮಾಡಿದ್ದೇನೆ, ಯಾಕೆ ಹೇಳಿದ್ರೆ ನನ್ನ ಜೀವನದಲ್ಲಿ ಅನೇಕ ಕ್ಷೇತ್ರಗಳನ್ನು ನಾನು ಪ್ರವೇಶ ಮಾಡಿದ್ದೇನೆ. ಅದರಲ್ಲಿ ಏನಿದೆ ಅಂತ ಹೇಳಿಕ್ಕೂ ನೋಡಿದೆ. ಸಣ್ಣದಲ್ಲಿ ಯಕ್ಷಗಾನದಲ್ಲಿ ಭಾಗವಹಿಸ್ತಿದ್ದೆ, ಅದರ ನಂತರ ನಾಟಕಗಳಲ್ಲಿ, ಅದರ ನಂತರ ಹರಿಕಥೆಯಲ್ಲಿ, ಅದರ ನಂತರ ಪ್ರವಚನದಲ್ಲಿ ಇತ್ಯಾದಿ ಎಲ್ಲ. ನನಗೆ ಅದರಲ್ಲಿ ಉತ್ಸಾಹ ಇದೆ, ಅದನ್ನು ತಿಳಿಬೇಕು ಅಂತಿದೆ. ಹಿಂದಿನವರು ಅಷ್ಟು ದೊಡ್ಡ ಕೋಶವನ್ನು ನಮಗೆ ಕೊಟ್ಟಿದ್ದಾರೆ, ಜ್ಞಾನಕೋಶವನ್ನು. ಅಲ್ಲಿ ಏನಿದೆ ಎಂಬುವಂಥದ್ದನ್ನು ನೋಡುವಂಥದ್ದು ಅಗತ್ಯ ಇದೆ. ಆದ್ದರಿಂದ ಗಮಕ ಸಮ್ಮೇಳನದಲ್ಲಿ ಎಲ್ಲರೂ ಬಂದು ನಾನು ಅಧ್ಯಕ್ಷರಾಗಬೇಕು ಅಂತ ಕೇಳುವಾಗ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪಿಕೊಂಡು ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ಇನ್ನು ಮಂಗಳೂರು ಭಾಗದಲ್ಲಿ ಅನಂತರಾಮರಾವ್ ಅಂದರೆ ಅನೇಕ ಸಂಸ್ಥೆಗಳನ್ನು ಕಟ್ಟಿರೋರು, ಅದನ್ನು ಬೆಳೆಸಿರೋರು ಅಂತ ಒಂದು ಮಾತಿದೆ. ಈ ತಾವು ಅನೇಕ ಸಂಸ್ಥೆಗಳನ್ನು ಕಟ್ತೀರಿ, ಬೆಳೆಸ್ತೀರಿ, ಒಟ್ಟಾರೆ ಈ ಸಮಾಜ ಸೇವೆಗೆ ತೊಡಗಿಸ್ಕೊಳ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಾನು ಮಂಗಳೂರಲ್ಲಿ ಅಂತ ಹೇಳಿಯಲ್ಲ, ನಾನು ಲೈಫ್ ಇನ್ಶೂರೆನ್ಸ್ನಲ್ಲಿ 23 ವರ್ಷ ಕ್ಲಾಸ್ 1 ಆಫೀಸರ್ ಆಗಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಉದ್ಯೋಗ ನಿಮಿತ್ತವಾಗಿ ಹೋದಾಗಲೂ ಕೂಡ ನನ್ನ ಬಿಡು ಸಮಯ ಏನಿದೆ ಅದನ್ನು ಇತ್ಯಾದಿ ಕ್ಲಬ್ನಲ್ಲಿ ಎಲ್ಲ ಸಮಯ ವ್ಯಯಿಸದೆ ಸರ್ವ ಜನರಿಗೆ ಉಪಯೋಗ ಆಗತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಉದಾಹರಣೆಗೆ ಧಾರವಾಡದಲ್ಲಿರುವಾಗ ಯಕ್ಷಗಾನ ಮತ್ತು ಸಾಹಿತ್ಯ ಸಂಘ ಅಂತೇಳಿ ಪ್ರಾರಂಭ ಮಾಡಿದೆ. ಹಾಗೆ ಮಡಿಕೇರಿಯಲ್ಲಿರುವಾಗಲೂ ಸಾಹಿತ್ಯ ಸಂಘ ಪ್ರಾರಂಭ ಮಾಡಿದೆ. ನಾನು ಬೆಂಗಳೂರಲ್ಲಿ 1986 ಬರುವಾಗ ಇಲ್ಲೇ ಜನರಲ್ಲಿ ಮಾತಾಡಿ ಇಲ್ಲಿ ಆನಂದ ಬೆಳಗ ಎಂಬುದನ್ನು ಪ್ರಾರಂಭ ಮಾಡಿದೆ. ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ. ಅದು ನನ್ನ ಮನಸ್ಸಿನ ಕೂಸು. ಅದು ಆ ಮನಸ್ಸಿನ ಕೂಸಿಗೆ ಒಂದು ರೂಪ ಇಲ್ಲಿ ಬಂತು. ಆಗ ಕೆ ಎಸ್ ಆಚಾರ್, ನಾರಾಯಣ ಮೂರ್ತಿ ಮತ್ತು ಶರತ್ ಇಂತಹದವರೆಲ್ಲ ಬಹಳಷ್ಟು ನಮಗೆ ಸಹಾಯಕ ಸಿಕ್ಕಿದ್ರು. ಅವರೆಲ್ಲ ಸೇರಿಕೊಂಡು ರಾಮಕೃಷ್ಣ ರಾವ್ ಮತ್ತು ಆಗಿಲ್ ಇವರೆಲ್ಲ ಸೇರಿಕೊಂಡು ಈ ಆನಂದ ಬೆಳಗವನ್ನು ನಾನೇ 1988 ಫೆಬ್ರವರಿಯಲ್ಲಿ ಪ್ರಾರಂಭ ಮಾಡಿದೆ. ಶ್ರೀಕೃಷ್ಣಮೂರ್ತಿ ಅಂತೇಳಿ ಅವರು ಕೂಡ ಬಹಳ ಸಹಾಯ ಕೊಟ್ಟಿದ್ದರು. ಹಾಗೆಲ್ಲ ಒಟ್ಟು ಸೇರಿ ಅಲ್ಲಲ್ಲಿ ಹೋದಲ್ಲಿ ಕೆಲವು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಉಡುಪಿಯಲ್ಲಿರುವಾಗ ವಿವಾಹ ಸಮಿತಿ ಅಂತ ಪ್ರಾರಂಭ ಮಾಡಿದೆ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೆ. 15-16 ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದೆ. ಅಂದರೆ ಇದು ಅನೇಕ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಳ್ತೀರಿ, ಅದರಲ್ಲಿ ತಾವು ಸಾಮೂಹಿಕ ವಿವಾಹ ಉಪನಯನಕ್ಕೆ ಗಮನ ಕೊಡ್ತೀರಲ್ಲ, ಇದರ ಉದ್ದೇಶ ಏನಿತ್ತು? ಸಾಮೂಹಿಕ ವಿವಾಹ ಈಗ ದೊಡ್ಡ ದೊಡ್ಡ ರೀತಿಯಲ್ಲಿ ಬೇಕಾದಷ್ಟು ಆಗ್ತಾ ಇದೆ. ಇಲ್ಲಿ ನಾನು ಸಾಮೂಹಿಕ ವಿವಾಹ ಅಂತ ಹೇಳೋದಕ್ಕಿಂತ ಹೆಚ್ಚು ಸಾಮೂಹಿಕ ಉಪನಯನ ಮತ್ತು ವಿವಾಹ ಸಮಿತಿ. ವಿವಾಹದಲ್ಲಿ ನಾವು ಮದುವೆ ಆಗತಕ್ಕಂಥ ವಧುವರರು ಅತಿ ಬಡವರಿದ್ರೆ ಅವರಿಗೆ 500 ರೂಪಾಯಿ ಒಂದು ಕಂಠಿ ಇತ್ಯಾದಿಯನ್ನು ನಾನು ಅದು ಉಡುಪಿಯಲ್ಲಿರುವಾರಕ್ಕೂ ಪ್ರಾರಂಭ ಮಾಡಿದ್ದು 1975. ಅಲ್ಲಿ ಮತ್ತು ಜಾತಕ ಮೇಳ ಮೇಳಿ ಬರುವ ರೀತಿಯಲ್ಲಿ ಜನರೊಳಗೆ ಸಹಕರಿಸು ಈ ರೀತಿಯಲ್ಲಿ. ಮಂಗಳೂರಿನಲ್ಲಿರುವಾಗ ಸಾಮೂಹಿಕ ಉಪನಯನ ಸಮಿತಿ ಮಾಡಿದೆ. ವಿಪ್ರಯ ಒಟ್ಟುಗಳಿಗೆ ಉಪನಯನ ಆಗಲಿಕ್ಕೆ ಕಷ್ಟ ಇದ್ದಾಗ, ಹಣ ಇಲ್ಲದಾಗ ಅನುಕೂಲ ಆಗಲಿ ಅಥವಾ ತೊಂದರೆ ಆಗಬಾರ್ದು ಅಂತ ಹೇಳುವ ಉದ್ದೇಶದಿಂದ ಸಾಮೂಹಿಕ ಉಪನಯನ ಸಮಿತಿ ಪ್ರಾರಂಭ ಮಾಡಿದೆ. ವರ್ಷಕ್ಕೊಂದು 25 ಉಪನಯನ ಧರ್ಮಾರ್ಥವಾಗಿ ಎಲ್ಲ ಜನರ ಸಹಾಯದಿಂದ ಮಾಡಿಸಿದೆವು. ಈಗ ಸಾಧಾರಣ
30-35 ವರ್ಷದಿಂದ ನಡೀತಾ ಇದೆ. ಇನ್ನು ನೀವು ಧಾರ್ಮಿಕ ಚಟುವಟಿಕೆಗಳಿಗೂ ಸಹ ಒತ್ತು ನೀಡ್ತೀರಿ, ಅಂದ್ರೆ ಧರ್ಮದ ಬಗ್ಗೆ ಕಾಳಜಿಯನ್ನು ತೋರಿಸ್ತೀರಿ, ಈ ಚಟುವಟಿಕೆಗಳನ್ನು ನಿಮ್ಮ ವಿಸ್ತಾರ ಹೇಗಿತ್ತು? ಹೌದು, ಇದರಲ್ಲಿ ನನಗೊಂದು ಕನ್ವಿಕ್ಷನ್ ಇದೆ. ಏನು ಕನ್ವಿಕ್ಷನ್ ಅಂತೇಳಿದರೆ, ಧರ್ಮದ ತಳಹದಿಯಲ್ಲಿ ಸಮಾಜ ನಿಂತಾಗ ಮಾತ್ರ ಧರ್ಮ ಸಮಾಜ ಸುಖಿಯಾಗಿ ಬಾಳಬಲ್ಲುದು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮ್ಯಾನ್ ಇಸ್ ಎ ಕಂಪೌಂಡ್ ಆಫ್ ಅನಿಮ್ಯಾಲಿಟಿ, ಹ್ಯುಮ್ಯಾನಿಟಿ ಆ್ಯಂಡ್ ಡಿವಿನಿಟಿ. ರಿಲಿಜನ್ ಇಸ್ ಎನ್ ಐಡಿಯಾ ದಟ್ ರೈಸಸ್ ಎ ಮ್ಯಾನ್ ಫ್ರಮ್ ಅನಿಮ್ಯಾಲಿಟಿ ಟು ಹ್ಯುಮ್ಯಾನಿಟಿ ಆ್ಯಂಡ್ ಫ್ರಮ್ ಹ್ಯುಮ್ಯಾನಿಟಿ ಟು ಡಿವಿನಿಟಿ. ಆದ್ದರಿಂದ ಧರ್ಮ ಸಂರಕ್ಷಣೆಯೋ ಅಥವಾ ಧರ್ಮದ ಬಗ್ಗೆ ಕೆಲಸ ಮಾಡೋದು ನನ್ನ ನಿಮ್ಮ ಸಮಾಜದ ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಇಟ್ ಈಸ್ ನಾಟ್ ಆಪ್ಷನಲ್, ಇಟ್ ಈಸ್ ಒಬ್ಲಿಗೇಟರಿ. ದೇರ್ಫೋರ್ ಐ ಆಲ್ವೇಸ್ ಫೀಲ್ ಇದು ಮಾಡಲೇಬೇಕು ನಾವು ಅಂತ ಹೇಳುವಂಥ ಅಭಿಪ್ರಾಯದಿಂದ ಅಲ್ಲಲ್ಲಿ ದೇವಸ್ಥಾನಗಳು ಏನಂತ ಹೇಳಿದರೆ, ಈ ದೇವಸ್ಥಾನಗಳು ಧರ್ಮವನ್ನು ಪೋಷಿಸತಕ್ಕಂಥ ಕೇಂದ್ರಗಳು. ಆದ್ದರಿಂದ ಧರ್ಮ, ಸಂಸ್ಕೃತಿ, ಕಲೆ ಇತ್ಯಾದಿಯನ್ನು ಪೋಷಿಸತಕ್ಕ ಕೇಂದ್ರಗಳಲ್ಲಿ ಅದನ್ನು ಸುಂದರಗೊಳಿಸೋದು ಅತ್ಯಂತ ಸುಂದರಗೊಳಿಸೋದು ಅಂತ ಇದ್ದಾಗ ನನಗೆ ನಿಮ್ಮ ಬೆಳ್ಳಿರಥ ನೋಡ್ತಾ ಇದ್ದೆ. ಬೆಳ್ಳಿರಥದ ಒಂದು ವಿಶೇಷ ಏನಿತ್ತು, ತಮ್ಮ ಒಂದು ಅದರಲ್ಲಿ ಕೊಡುಗೆ ಏನು, ಯಾವ ಥರ? ಅದು ನನ್ನ ಮನಸ್ಸಿನಲ್ಲಿ ಬಂದಂಥ ಆಲೋಚನೆ. ನಾನು ಸಣ್ಣದಿರುವಾಗ ಕದ್ರಿ ಪರಿಸರದಲ್ಲಿ ಬೆಳೆದವ. ಕದ್ರಿ ಶ್ರೀ ಮಂಜುನಾಥ ದೇವರಿಗೆ ಬೆಳ್ಳಿ ರಥ ಮಾತ್ರ ಅಲ್ಲ, ಒಳಗೆ ಬೆಳ್ಳಿಯ ಬಾಗಿಲು, ಅದರಂತ ಒಳಗೆ ಬೆಳ್ಳಿ ಅಲಂಕಾರ ಇತ್ಯಾದಿಯೆಲ್ಲ ಮಾಡಿಸುವ ಉದ್ದೇಶದಿಂದ 1987 ಮಾಡಿಸ್ತಾ ಇದ್ದೇವೆ. ಈಗ ಜನರ ಸಹಾಯದಿಂದ ಎಲ್ಲರಿಂದ ಡೊನೇಷನ್ ಇತ್ಯಾದಿ ತೆಗೆದುಕೊಂಡು ಮಾಡ್ತಾ ಇದ್ದೇವೆ. ಇದು ಕೂಡ 2001 ಪ್ರಾರಂಭ ಮಾಡಿ ಕಳೆದ ವರ್ಷ ಅದನ್ನು ಮುಗಿಸಿದೆವು. ಸಾಧಾರಣ 24 ಫೀಟ್ ಎತ್ತರ ಇದೆ, ಬಹಳ ನೋಡ್ಲಿಕ್ಕೆ ಅತ್ಯಂತ ಉತ್ತಮ ಇದೆ. 360 ಕೆಜಿ ಬೆಳ್ಳಿ ಇದೆ, ಕಾರಣ 63 ಲಕ್ಷ ರೂಪಾಯಿ. ಅಂದ್ರೆ ದೇವಸ್ಥಾನವನ್ನು ಸುಂದರಗೊಳಿಸುವ ದೃಷ್ಟಿಯಿಂದ ಇದು ಅತ್ಯಂತ ಅಗತ್ಯ. ಹಾಗೆ ನೀವು ಆರ್ಥಿಕ ಕ್ಷೇತ್ರಕ್ಕೂ ಗಮನ ಕೊಡ್ತೀರಿ, ಲಕ್ಷ್ಮೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆರಂಭ ಮಾಡೋದಕ್ಕೆ ತಮ್ಮ ಕಾಣಿಕೆ ಇದೆ. ಆರ್ಥಿಕ ಕ್ಷೇತ್ರಕ್ಕೆ ಒತ್ತು ನೀಡಿದ ಕಾರಣ ನನ್ನ ಕಾಣಿಕೆ ಮಾತ್ರ ಅಲ್ಲ, ಲಕ್ಷ್ಮೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡುವಂತ ನನ್ನ ಮನಸ್ಸಲ್ಲೇ ಪ್ರಥಮತ ಹೊಳೆದು ಅದನ್ನು ಪ್ರಾರಂಭ ಮಾಡಿದೆ. ಜನರು ಸಹಕರಿಸ್ತಾರೆ, ಏನಾದರೂ ನಾನೊಂದು ಒಳ್ಳೆ ಆಲೋಚನೆ ಹೇಳಿದ್ರೆ ಜನ ಸಹಕರಿಸ್ತಾರೆ. ನನ್ನ ಮನಸ್ಸಲ್ಲಿ ಹುಟ್ಟಿದ ಕೂಸಾದ್ರೂ ಕೂಡ ಪೋಷಿಸುವರು ಜನರು. ಲಕ್ಷ್ಮೀ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಈಗ ಏನು ಸೌಹಾರ್ದ ಕಾನೂನು ಅಂತ ಆಯ್ತು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮವಾಗಿ ಆ ಸೊಸೈಟಿಯನ್ನು ನೀವು ಆರಂಭ ಮಾಡಿದ್ರಿ. ಹಾಗೆ ಶೈಕ್ಷಣಿಕ ಕ್ಷೇತ್ರಕ್ಕೂ ಗಮನ ನೀಡಿ ಸಮೂಹ ಸಂಸ್ಥೆಗಳನ್ನು ಆರಂಭ ಮಾಡ್ತೀರಿ, ಅಂದರೆ ಶ್ರೀ ರಾಮಕುಂಜೇಶ್ವರ ಸಮೂಹ ವಿದ್ಯಾ ಸಂಸ್ಥೆಯ ಚೇರ್ಮನ್ ಆಗಿದ್ದೀರಿ, ಶಾರದಾ ವಿದ್ಯಾಲಯದ ಉಪಾಧ್ಯಕ್ಷರು ಮತ್ತು ಟ್ರಸ್ಟಿ ಆಗಿದ್ದೀರಿ. ಅಂದರೆ ಶಿಕ್ಷಣಕ್ಕೂ ಗಮನ ಕೊಟ್ಟಿದ್ದೀರಿ, ನಿಮ್ಗೆ ಅದರಲ್ಲಿ ಏನೋ ಒಂದು ರೀತಿ ಸಂತೋಷ ಸಿಕ್ಕಿರಬೇಕು ಅಂತ ಅಂದ್ಕೊಳ್ತೇನೆ. ಹೌದು, ಹಾಂ, ನಾನು ನಿಮಗೆ ಮೊದಲೇ ಹೇಳಿದಾಗೆ ಶಿಕ್ಷಣದಲ್ಲಿ ನಾವು ಮುಂದೆ ಬರದಿದ್ದರೆ ದೇಶ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಶಿಕ್ಷಣದಲ್ಲಿ ಬಹಳ ಉತ್ತಮವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರ್ ಆದರೂ ಡಾಕ್ಟರ್ ಆದರೂ ಈ ಸಾಫ್ಟ್ವೇರ್ ಇತ್ಯಾದಿಯಲ್ಲಿ ನಾವು ಪರಿಣಿತರಾಗಿ ಭೂಲೋಕದಲ್ಲಿ ಒಂದು ಸ್ಪರ್ಧಾಳುಗಳಾಗಿದ್ದೇವೆ, ಒಂದು ಸ್ಥಾನಮಾನ ಗಳಿಸಿದ್ದೇವೆ. ಆದ್ದರಿಂದ ಗ್ರಾಮಾಂತರ ಪ್ರದೇಶ ರಾಮಕುಂಜ, ಆ ರಾಮಕುಂಜ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ವಿದ್ಯೆ ಪಸರಿಸುವಂತಹದ್ದು ನಮ್ಮ ಅತ್ಯಂತ ಅಗತ್ಯವಾದ ಕೆಲಸ, ತುಂಬಾ ಉತ್ತಮವಾದ ಕೆಲಸ ತಾವು ಮಾಡಿದ್ದೀರಿ. ನನಗೆ ಇನ್ನೊಂದು ಕುತೂಹಲ, ನೀವು ಇಷ್ಟೊಂದೆಲ್ಲ ಬರವಣಿಗೆಯನ್ನು ಇಟ್ಕೊಂಡಿದ್ರಿ, ಸಂಘಟನೆಗಳ ಒಡನಾಟ ಇತ್ತಲ್ಲ, ಇಲ್ಲಿ ನೀವು ಉಪನ್ಯಾಸಗಳು 3,000 ಉಪನ್ಯಾಸಗಳನ್ನು ಇದುವರೆಗೆ ಮಾಡಿದ್ದೀರಿ ಅಂತ ಆಯ್ತು. ಆ ಒಂದು ಎಂಥ ವಿಷಯಗಳಲ್ಲಿ ತಾವು ಉಪನ್ಯಾಸ ಮಾಡ್ತಾ ಇದ್ರಿ? ಉಪನ್ಯಾಸಗಳು ಕೂಡ ಉದಾಹರಣೆಗೆ ರಾಮಾಯಣ ಮಹಾಭಾರತ ಭಾಗವತ್ ಇತ್ಯಾದಿ ಆಯ್ತು. ಅದರ ನಂತರ ಬ್ಯಾಂಕಿನವರು ಕರೆಯುತ್ತಾನೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕರೆಯುತ್ತಾರೆ, ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ ಕರೆಯುತ್ತಾರೆ. ಅದನ್ನೆಲ್ಲ ನಾನು ಸೀನಿಯರ್ ಫ್ಯಾಕಲ್ಟಿ ಆಗಿ ಕೂಡ ಕೆಲಸ ಮಾಡಿದ್ದೇನೆ, ಮತ್ತು ಎಲ್ಲದನ್ನು ತಿಳಿದುಕೊಳ್ಳಬೇಕು ಅಂತ ಆಸೆ ಇರೋದ್ರಿಂದ, ನಾನೇನು ತಿಳಿಯದವ ಎಂಬುದು ಮನಸ್ಸಿನಲ್ಲಿ ಇರೋದ್ರಿಂದ, ಎಲ್ಲವನ್ನು ಕಲಿಬೇಕು ಅಂತಿದ್ದರಿಂದ, ಕೆಲವನ್ನು ಕಲಿತದ್ರನ್ನು ನನ್ನ ಮಟ್ಟಿಗೆ ಗೊತ್ತಿದ್ದದಕ್ಕೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಅನುಭವದಲ್ಲಿ ಒಂದು ಹೇಳಬೇಕು ಅಂತಿದ್ರೆ, ನಾನು ಅಮೆರಿಕಗಳಲ್ಲಿ ಹೋದ ಅಮೆರಿಕ ದೇಶಕ್ಕೆ ಹೋದಾಗಲೂ ಮಾತಾಡಿದ್ದೆ. ಅಂದ್ರೆ ಅಲ್ಲಿ ಎಂತ ವಿಷಯಗಳ ಬಗ್ಗೆ ಮಾತಾಡಿದ್ರಿ? ಅಲ್ಲಿ ನಾನು ಇಂಡಿಯನ್ ಫಿಲಾಸಫಿ ಬಗ್ಗೆ ಮಾತಾಡಿದೆ, ನಾನು ರಾಮಾಯಣದ ಬಗ್ಗೆ ಮಾತಾಡಿದೆ, ಸುಂದರಕಾಂಡದ ಬಗ್ಗೆ ಮಾತಾಡಿದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಹೇಳಿ. ಸುಂದರಕಾಂಡದ ಬಗ್ಗೆ ಒಂದು ಲೂಯಿಲ್ಲಿಯಲ್ಲಿ ನಾನು ಭಾಷಣ ಕೊಟ್ಟಾಗ ಒಂದು ಮಾತು ಹೇಳಿದೆ, ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಕಿಮ್ನ ಸುಂದರಂ ಅಂತ ಹೇಳಿದೆ. ನನ್ನ ಭಾಷಣ ಎಲ್ಲ ಆದ ನಂತರ 2 ಅಮೇರಿಕನ್ ಕುಟುಂಬ ಸಮೇತ
ಆ ಶ್ಲೋಕದ ಲಾಲಿತ್ಯವನ್ನು ಕಂಡು ಅದನ್ನ ಬರೆದುಕೊಂಡ್ರು. ನನ್ನ ಉದ್ದೇಶ ಇಷ್ಟೇ, ಪರದೇಶಕ್ಕೆ ಹೋದಾಗ ನನ್ನ ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ ಏನಿದೆ ಅದನ್ನು ಜನರಿಗೆ ಮುಟ್ಟಿಸುವ ಎಂಬ ಅರ್ಥದಲ್ಲಿ ನಾನು ಅದನ್ನು ಹೇಳಿದ್ದೆ. ಭಾರತದ ಒಂದು ಸೈನ್ಯದ ಇತಿಹಾಸದಲ್ಲಿ ಕಾರ್ಯಪ್ಪನವರಿಗೆ ಅವರದೇ ಆದ ಒಂದು ವಿಶೇಷ ಹೆಸರಿದೆ. ಆ ಕಾರ್ಯಪ್ಪನವರ ಜೊತೆ ತಮಗೆ ಒಡನಾಟ ಇತ್ತು, ಆ ಸಂದರ್ಭ ನೆನಪಿಸ್ಕೋಬೋದಾ? ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನಿಗೆ ಶಿಸ್ತೇ ಮೂರ್ತಿವೆತ್ತಾಗಿ ಬಂದ ರೀತಿಯಲ್ಲಿ ನಾನು ಅವರನ್ನು ಕಾಣ್ತಾ ಇದ್ದೆ. ಅವರ ನನಗೂ ಅವರಿಗೆ ಬಹಳ 3-4 ವರ್ಷ ಅನ್ಯೋನ್ಯತೆ ಇತ್ತು. ನಾನು ಕೊಡಗನ್ನು ಬಿಡುವಾಗ ಕೊಡಗು ಜಿಲ್ಲೆಯ ಪರವಾಗಿ ಕೊಡಗು ಮಡಿಕೇರಿಯ ಪುರಭವನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನನ್ನನ್ನು ಅವರೇ ಗೌರವಿಸಿದ್ರು. ಅವರು ಶಿಸ್ತಿನ ಸಿಪಾಯಿ, ಶಿಸ್ತನ್ನು ಯಾರೂ ಮೀರಬಾರದು. ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. 6 ಗಂಟೆ ಬರಬೇಕಾದ್ರೆ 6 ಗಂಟೆ ಬರಬೇಕು, 6 ಗಂಟೆ 2 ನಿಮಿಷ ಆದರೆ ಅವರಿಗೆ ಮನಸ್ಸಿಗೆ ಬೇಸರ ಆಗ್ತದೆ. ಕೆಲವನ್ನು ಕೆಲವರಿಂದ ಕಲಿತು ನಮ್ಮ ಜೀವನ ರೂಪಿಸಿಕೊಂಡಾಗ ನಾವು ಒಳ್ಳೇದಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ನಿಟ್ಟಿನಲ್ಲಿ ಅವರ ಕೊಡುಗೆ ನನ್ನ ಜೀವನದಲ್ಲಿ, ನನಗೆ ಅವರ ಒಂದು ಸಂಪರ್ಕ ನನ್ನ ಜೀವನದಲ್ಲಿ ತುಂಬ ನನಗೆ ಸಹಾಯಕವಾಗಿ ಸಾಧ್ಯ. ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೆ, ಸಾಹಿತ್ಯ ಕ್ಷೇತ್ರ ಆಗ್ಬೋದು, ಧಾರ್ಮಿಕ ಕ್ಷೇತ್ರ ಆಗ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು, ಜನಸಾಮಾನ್ಯರು ಪ್ರತಿಫಲವಾಗಿ ತಮಗೆ ಸನ್ಮಾನ ಗೌರವಗಳನ್ನು ಮಾಡಿದ್ರು. ಅಂದರೆ ಈ ಪ್ರಶಸ್ತಿ ಮತ್ತು ಸನ್ಮಾನಗಳು ಮನುಷ್ಯನಲ್ಲಿ ಬದ್ಧತೆಯನ್ನು ಹೆಚ್ಚಿಸುತ್ತೆ ಅಂತ ತಾವು ಭಾವಿಸ್ತೀರಾ? ಹೌದು, ಬದ್ಧತೆ ಕಮಿಟ್ಮೆಂಟನ್ನು ಜಾಸ್ತಿ ಮಾಡುತ್ತದೆ. ನಾನು ಇದನ್ನು ನೋಡುವುದು ಹೇಗೆ ಅಂತ ಹೇಳಿದರೆ, ನಾನೊಂದು ಕರ್ಮಯೋಗಿ ರೀತಿಯಲ್ಲಿ ನೋಡ್ತೇನೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ ನಾನು, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು ಅಂತೇಳಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಬಹಳ ಜನ ಹೊಗಳ್ತಾರೆ, ಬಹಳ ಜನ ಒಮ್ಮೊಮ್ಮೆ ದೂರ್ತಾರೆ, ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಸಮಾಜದಲ್ಲಿ ಮಾಡುವಂತಹದ್ದು ನನ್ನ ಕರ್ತವ್ಯ, ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಎಂಬುದನ್ನು ನಾನು ಆಲೋಚಿಸ್ತೇನೆ. ಪರಮಪೂಜ್ಯರಾದಂತಹ ಪೇಜಾರ ಶ್ರೀಪಾದಂಗಳವರನ್ನು ನನ್ನ ಗುರುವಾಗಿ ಇಟ್ಟುಕೊಳ್ಳುತ್ತೇನೆ, ಯಾಕಂದ್ರೆ ಅವರು ಸಹಸ್ರಾರು ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡವರು. ಅಂಥವರನ್ನೆಲ್ಲ ನಾವು ಗುರುವಾಗಿ ಇಟ್ಟುಕೊಂಡು ನಮ್ಮ ಕೆಲಸ ಮಾಡಲಿಕ್ಕೆ ನೋಡುವ ಎಂಬ ಪ್ರಯತ್ನ ಮಾಡ್ತೇವೆ. ಪ್ರಶಸ್ತಿಗಳು ಬಂದರೂ ಬಾರದಿದ್ರು, ದಟ್ ಕಮಿಟ್ಮೆಂಟ್ ಇಸ್ ಆಲ್ವೇಸ್ ದೇರ್. ನಿಮ್ಮ ಮುಂದಿನ ಗುರಿ ಏನು ಅಂತ ಕೇಳ್ಬೋದ? ನನ್ನ ಮುಂದಿನ ಗುರಿ, 2 ಪುಸ್ತಕ ತರ್ತಾ ಇದ್ದೇನೆ. ಪ್ರವಚನ ತ್ರೆಯಲ್ಲಿ 2 ಪುಸ್ತಕ ಆಯಿತು, 3ನೇ ಪುಸ್ತಕ ಭಾಗವತ. ಅದು ಸಾಧಾರಣ 1200 ಪೇಜ್ ವರೆಗೆ ಬರಬಹುದು. ಅದು 3-4 ತಿಂಗಳಲ್ಲಿ ರಿಲೀಸ್ ಮಾಡ್ತೇನೆ. ಹೇಗೆ ರಾಮಾಯಣ ಮಹಾಭಾರತವನ್ನು ಬಹಳ ಕಮ್ಮಿ ಬೆಲೆಯಲ್ಲಿ ಜನರು ಖರೀದಿಸಿಕೊಳ್ಳುವ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ, ಅದೇ ರೀತಿಯಲ್ಲಿ ಆದಷ್ಟು ಕಮ್ಮಿ ಕ್ರಯದಲ್ಲಿ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆದ್ರಿಂದ ಭಾರತದ ಧರ್ಮ ಸಂಸ್ಕೃತಿಯನ್ನು ಪ್ರಸಾರ ಮಾಡಿದೆ ಆಗ್ತದೆ. ಇನ್ನೊಂದು, ನಮ್ಮ ಕರ್ನಾಟಕ 1956 ಆಯಿತು. ಈ ಕರ್ನಾಟಕ ಪ್ರಾಂತ್ಯ ಆದ ನಂತರ ಈ 50 ವರ್ಷದಲ್ಲಿ, ಈ 56 ಹೇಗಿತ್ತು, 2006 ಹೇಗಿದೆ ಎಂಬುದೊಂದು ಪಕ್ಷಿ ನೋಟ. ಈ ಪಕ್ಷಿ ನೋಟದ ಒಟ್ಟಿಗೆ ಇನ್ನು ಮುಂದೆ ಏನು ಮಾಡಬೇಕು ಎಂಬುದು, ಎಮಿನೆಂಟ್ ಪರ್ಸನಾಲಿಟೀಸ್ ಏನು ಇದರ ಬಗ್ಗೆ ಬಹಳ ತಿಳಿದುಕೊಂಡಿದ್ದಾರೆ, ಅವರಿಂದೆಲ್ಲ ಲೇಖನವನ್ನು ತೆಗೆದುಕೊಂಡು, ಸರ್ಕಾರದಿಂದಲೂ ಕೂಡ ಅಂಕಿಅಂಶಗಳನ್ನು ತೆಗೆದುಕೊಂಡು, ಸರ್ಕಾರದಲ್ಲಿ ಕೂಡ ಶ್ರೇಷ್ಠ ಆಫೀಸರ್ ಅಥವಾ ಶ್ರೇಷ್ಠ ಮಂತ್ರಿಗಳಿದ್ದಾರೆ ಅವರಿಂದಲೂ ಕೂಡ ವಿಷಯವನ್ನು ತೆಗೆದುಕೊಂಡು ಒಂದು ಸುವರ್ಣ ಕರ್ನಾಟಕ 1200 ಪೇಜಿನವರೆಗೆ ಒಂದು ದೊಡ್ಡ ಪುಸ್ತಕವನ್ನು ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿದ್ದೇನೆ. ಅದು ಬಹುಶಃ ಈ 1 ನವೆಂಬರ್ ಒಂದು 2-3 ತಿಂಗಳಲ್ಲಿ ಅದನ್ನು ಹೊರತರಲಿಕ್ಕೆ ಪ್ರಯತ್ನ. ಅದೊಂದು ಕೂಡ ಈ ಕಾಲದಲ್ಲಿ ನಾವು ಬದುಕಿದ್ರಿಂದ, ಈ 50 ವರ್ಷವಾಗುವ ಬದುಕಿದ್ರಿಂದ ಗೋಲ್ಡನ್ ಜುಬ್ಲಿ ಇದರಲ್ಲಿ ಒಂದು ಡಾಕ್ಯುಮೆಂಟೇಷನ್ ಆಗ್ತದೆ, ಎಲ್ಲ ವಿಷಯಗಳು ಸಿಕ್ಕೋದ್ರಿಂದ ಅದನ್ನು ಕೊಡುವ ಅಂತೇಳಿ ಹೀಗೆ ಆಲೋಚನೆ ಮಾಡಿದೆ. ಕೆ ಅನಂತರಾಮರಾವ್ ಅವರೇ, ತಾವು ಒಂದು ರೀತಿಯ ಸಾರ್ಥಕ ಜೀವನವನ್ನು ನಡೆಸ್ತಾ ಇದ್ದೀರಿ, ಕುಟುಂಬದ ಸಹಕಾರ, ಜನಸಾಮಾನ್ಯರ ಸಹಕಾರ ಎಲ್ಲವನ್ನ ತಾವು ಪಡೆದು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ತಮಗೆ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್. ನಮಸ್ಕಾರ. ವೀಕ್ಷಕರೇ, ಇನ್ನು ಮುಂದೆ ರೈತರಿಗೆ ಸಲಹೆ. ರೈತರು ಈಗ ಖಾಲಿ ಇರುವ ಎಲ್ಲ ತರಹದ ಜಮೀನುಗಳಲ್ಲಿ ಮಣ್ಣು ಮಾದರಿಗಳನ್ನು ತೆಗೆದು ತಮ್ಮ ಜಿಲ್ಲಾ ಕೇಂದ್ರದಲ್ಲಿರುವ ಕೃಷಿ ಇಲಾಖೆಯ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಮಾಹಿತಿಗಳೊಂದಿಗೆ ಕಳುಹಿಸಿಕೊಟ್ಟು ಮಣ್ಣು ಪರೀಕ್ಷಾ ಫಲಿತಾಂಶವನ್ನು ಸಕಾಲಿಕವಾಗಿ ಪಡೆದಲ್ಲಿ ಮುಂಬರುವ ಹಂಗಾಮುಗಳಲ್ಲಿ ಇಡಬೇಕೆಂದಿರುವ ಬೆಳೆಯ ಅವಶ್ಯಕತೆಗೆ ತಕ್ಕಂತೆ ಭೂಮಿಯನ್ನು ಸಿದ್ಧಗೊಳಿಸಲು ಸಹಾಯವಾಗುತ್ತದೆ. ರೈತರು ಬರಲಿರುವ ಹಂಗಾಮಿನಲ್ಲಿ ಬಿತ್ತಲು ದಾಸ್ತಾನು ಮಾಡಿಟ್ಟುಕೊಂಡಿರುವ ಬೀಜಗಳ ಮಾದರಿಯನ್ನು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಕೃಷಿ ಇಲಾಖೆಯ ಬಿತ್ತನೆ ಬೀಜ ಪರೀಕ್ಷಾಲಯಕ್ಕೆ ತಲುಪಿಸಿ
ಅವುಗಳ ಮೊಳಕೆ ಸಾಮರ್ಥ್ಯ ಹಾಗೂ ಶುದ್ಧತೆ ಮತ್ತಿತರ ಬೀಜಗಳ ಗುಣಮಟ್ಟ ಪರೀಕ್ಷಿಸಿ ದಾಸ್ತಾನು ಮಾಡಿಕೊಳ್ಳುವುದು ಉತ್ತಮ. ಬೀಜಗಳನ್ನು ಹೆಚ್ಚುವರಿಯಾಗಿ ಮಾರಾಟಕ್ಕಾಗಿ ಇಟ್ಟುಕೊಂಡಿರುವಂತಹ ರೈತರೂ ಸಹ ಇದೇ ರೀತಿ ಅವುಗಳ ಮೊಳಕೆ ಪ್ರಮಾಣ, ಶುದ್ಧತೆ ಮತ್ತಿತರ ಗುಣಮಟ್ಟ ಸಮರ್ಥತೆಯ ಪರೀಕ್ಷೆ ಮಾಡಿಸಿದಲ್ಲಿ ಬಿತ್ತನೆ ಕಾಲದಲ್ಲಿ ಇತರೆ ರೈತರಿಗೆ ಮಾರಾಟ ಮಾಡಲು ಸುಗಮವಾಗುತ್ತದೆ. ಈಗ ಕೆರೆಗೋಡನ್ನು ತಮ್ಮ ಸಮೀಪದಲ್ಲಿರುವ ಕೆರೆ ಕಟ್ಟೆಗಳಿಂದ ತಂದು ಮರಳು ಮಿಶ್ರಿತ ಜಮೀನುಗಳಿಗೆ ಸಾಗಿಸಲು ಸಕಾಲವಾಗಿದ್ದು, ಇದರಿಂದ ಜಮೀನುಗಳಲ್ಲಿ ಸಾವಯವ ಅಂಶ ಹೆಚ್ಚುವುದರಿಂದ ಮಣ್ಣಿನ ರಚನೆ ಮತ್ತು ಸ್ವರೂಪದಲ್ಲಿ ಉತ್ತಮ ಸುಧಾರಣೆಯಾಗುವುದಲ್ಲದೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆಯೂ ಅಧಿಕಗೊಳ್ಳುತ್ತದೆ. ಒಟ್ಟಾರೆ ಮಣ್ಣು ಫಲವತ್ತಾಗುತ್ತದೆ. ಬಿತ್ತನೆಗೆ ಸೂಕ್ತವಾಗಿ ಹದಗೊಳಿಸಿದ ಜಮೀನಿನಲ್ಲಿ ಉತ್ತಮ ಮಳೆಯಾದ ಕೂಡಲೇ ಖುಷ್ಕಿಯಲ್ಲೂ ಎರಡು ಬೆಳೆ ಯೋಜನೆಯನ್ವಯ ಪ್ರಥಮ ಬೆಳೆಯಾಗಿ ಅಲಸಂದೆ ಅಥವಾ ಎಳ್ಳನ್ನು ಇದೇ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಬಹುದು. ಅದೇ ರೀತಿ ಬಿತ್ತಲು ಸೂಕ್ತವಾಗುವಷ್ಟು ಹದ ಮಳೆ ಬಿದ್ದ ಕೂಡಲೇ ತೊಗರಿಯನ್ನು ಸಾಕಷ್ಟು ಮುಂಚಿತವಾಗಿ ಬಿತ್ತನೆ ಮಾಡಿದಲ್ಲಿ ತೊಗರಿ ಗಿಡಗಳು ಸಾಕಷ್ಟು ಬೆಳವಣಿಗೆ ಹೊಂದಲು ಸಹಾಯವಾಗುತ್ತದೆ. ತತ್ಪರಿಣಾಮವಾಗಿ ಇಳುವರಿ ಹೆಚ್ಚಲು ಸಹಾಯವಾಗುತ್ತದೆ. ಅಲ್ಲದೆ ಮುಂಚಿತವಾಗಿ ಹಸಿ ತೊಗರಿಕಾಯಿಯನ್ನು ತರಕಾರಿಯಾಗಿ ಮಾರುಕಟ್ಟೆಗೆ ತರಲು ಸಾಧ್ಯವಾಗುವುದರಿಂದ ಅದರಿಂದಲೂ ಉತ್ತಮ ಲಾಭ ಗಳಿಸಲು ಸಹಾಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ: ಕರ್ನಾಟಕ ಅಂಧರ ಕ್ಷೇಮಾಭಿವೃದ್ಧಿ ಸಂಸ್ಥೆಯು ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಅಂಧ ಮತ್ತು ಇತರೆ ಅಂಗವಿಕಲರು ಹಾಗೂ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಅಂಗವಿಕಲೇತರ ಮಕ್ಕಳಿಗೆ ಸುಶಿಕ್ಷಣ ಸಾಧನ ಸಮನ್ವಯ ಪ್ರೌಢಶಾಲೆಯನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಸ್ಥಾಪಿಸುತ್ತಿದೆ. ಈ ವರ್ಷ 8ನೇ ತರಗತಿಯನ್ನು ಪ್ರಾರಂಭಿಸಲಾಗುವುದು. ಕೇಂದ್ರ ಪಠ್ಯಕ್ರಮದಡಿಯಲ್ಲಿ ಅಂದರೆ CBSE ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುವುದು. ಈ ವಸತಿ ಶಾಲೆಗೆ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ 7ನೇ ತರಗತಿ ತೇರ್ಗಡೆಯಾಗಿರುವ ಮಕ್ಕಳಿಗೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಹತೆ: ಅಂಗವಿಕಲರಾಗಿದ್ದಲ್ಲಿ ಅಂಗವಿಕಲತೆಯ ಪ್ರಮಾಣಪತ್ರ, ವಯಸ್ಸು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹಾಗೂ 3 ಪಾಸ್ಪೋರ್ಟ್ ಅಳತೆಯ ಫೋಟೋಗಳೊಂದಿಗೆ ಲಿಖಿತ ಅರ್ಜಿಗಳನ್ನು ಪ್ರಧಾನ ಕಾರ್ಯದರ್ಶಿ ನಂಬರ್ 69 ನೆಹರು ನಗರ 1ನೇ ಮುಖ್ಯ ರಸ್ತೆ ಕಿನೋ ಥಿಯೇಟರ್ ಹತ್ತಿರ SC ರೋಡ್ ಶೇಷಾದ್ರಿಪುರಂ ಬೆಂಗಳೂರು 560020 ಈ ವಿಳಾಸಕ್ಕೆ ಕಳುಹಿಸಿಕೊಡಲು ಕೋರಲಾಗಿದೆ. ಮೊದಲು ಬಂದವರಿಗೆ ಪ್ರವೇಶದಲ್ಲಿ ಆದ್ಯತೆ ನೀಡಲಾಗುವುದು. ಅಂಗವಿಕಲೇತರ ಮಕ್ಕಳು ಇಚ್ಛೆ ಇದ್ದಲ್ಲಿ ಡೇ ಸ್ಕಾಲರ್ ಅಂದರೆ ವಸತಿ ರಹಿತವಾಗಿ ವ್ಯಾಸಂಗ ಮಾಡಬಹುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 233-69-03, 233-45-118. ದಿನಚರಿ: ಯುವ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ 2006 ಉದ್ಘಾಟನೆ. ಸ್ಥಳ: ಸೌತ್ ಈಸ್ಟ್ ಏಷ್ಯನ್ ಎಜುಕೇಷನ್ ಟ್ರಸ್ಟ್ ಕ್ಯಾಂಪಸ್, ಏಕತಾ ನಗರ, ಬಸವನಪುರ, ಬೆಂಗಳೂರು. ಸಮಯ: ಸಂಜೆ 4:30. ಹುಸೇನ್ ಸಾಬ್ ಅವರಿಂದ ಭಕ್ತಿಗೀತೆಗಳ ಗಾಯನ. ಸ್ಥಳ: ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಬುಲ್ ಟೆಂಪಲ್ ರಸ್ತೆ, ಬಸವನಗುಡಿ, ಬೆಂಗಳೂರು. ಸಂಜೆ 6:30. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಸಮಾಜ ಸೇವಕಿ ವಿಜಯಲಕ್ಷ್ಮಿ ರಾಮಣ್ಣ ಅವರು. ಪ್ರತಿದಿನದ ನಿತ್ಯೋತ್ಸವ ಈ ಬೆಳಗು ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಇಂದಿನ ಬೆಳಗು ಕಾರ್ಯಕ್ರಮ ಮುಕ್ತಾಯ. ನಮಸ್ಕಾರ.